ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ದೇವರು ನಿಮ್ಮನ್ನ ಇವತ್ತು ಏನ್ ಸಂತೋಷವಾಗಿದ್ದೀರಾ ಹಬ್ಬದ ದಿವಸ, ಇದೇ ರೀತಿ 365 ದಿವಸನೂ ನಿಮ್ಮ ಇದೇ ರೀತಿ ಸಂತೋಷವಾಗಿಟ್ಟಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ, ನಮ್ಗೆ ಸಂತೋಷವಾಗಿ ಇದೇ ಸಂತೋಷದಲ್ಲಿ 365 ದಿವಸ ಪಾಠ. ನಮಸ್ಕಾರ, ನಾನು ದೇವಿ ಆನಂದ. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಾಗೆಯೇ ಆ ದೇವರು ನಿಮ್ಮನ್ನ ಇವತ್ತು ಏನ್ ಸಂತೋಷವಾಗಿದ್ದಾರೆ, ಇದೇ ಸಂತೋಷ ನಮಸ್ಕಾರ. ನಾನು ಜೆ ಜೆ ಆನಂದ್ ಅಂತ. ನಾಡಿನ ಸಮಸ್ತ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹಾಗೆ ನಾಡಿನ ಸಮಸ್ತ ಜನತೆಗೆ ಇವತ್ತೇನು ಸಂತೋಷವಾಗಿದ್ದೀರಾ, ಇವತ್ತು ಹಬ್ಬದ ದಿವಸ ಏನ್ ಸಂತೋಷವಾಗಿದ್ದೀರಾ, ಇಷ್ಟೇ ಸಂತೋಷವಾಗಿ ನಿಮ್ಮದೇ ಸಂತೋಷವಾಗಿ ನಿಮ್ಮನ್ನ 365 ದಿವಸನು ಆ ದೇವರು ನಿಮ್ಮನ್ನ ಇಷ್ಟೇ ಸಂತೋಷದಲ್ಲಿ ಕೇಳ್ಕೊಳ್ತೀನಿ. ಆ ದೇವರು ನಿಮ್ಮನ್ನ ಇವತ್ತೇನ್ ಸಂತೋಷವಾಗಿದ್ದೀರಾ, ಇಷ್ಟೇ ಸಂತೋಷವಾಗಿ ವರ್ಷದ 365 ದಿವಸ 24 ಗಂಟೆ 24/7 ಎಷ್ಟೇ ಸಂತೋಷವಾಗಿ ಇಲ್ಲಿ ಅಂತ ದೇವ್ರನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಆಲ್. ಆನಂದ್ ಅಂತ, ಮೈಸೂರು ಕುರುಗು ಲೋಕಸಭಾ ಕ್ಷೇತ್ರ. ಇವತ್ತು ಎಲ್ಲ ಕ್ರೈಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬ ಅವರು ಒಂದು ದೊಡ್ಡ ಹಬ್ಬ ಮಾಡ್ತಾರೆ, ಅದಕ್ಕೋಸ್ಕರ ಅವ್ರಿಗೆಲ್ಲ ವಿಶ್ ಮಾಡೋಣ ಅಂತ ಬಂದಿದ್ದೀನಿ. ಆಲ್ರೆಡಿ ಚರ್ಚ್ ಒಳಗಡೆ ಫುಲ್ ಬಿಷಪ್ ಸಾಹೇಬರಿಗೆ ಮತ್ತು ಎಲ್ಲ ಫಾದರ್ಗಳಿಗೆ ನಮ್ಗೆ ಯಾರು ಪರಿಚಯ ಇದ್ದಾರೆ ಎಲ್ಲರಿಗೂ ವಿಶ್ ಮಾಡಿದ್ದೀನಿ. ಎಲ್ಲರೂ ಸಂತೋಷಪಡ್ತಾರೆ. ಮತ್ತು ಪಬ್ಲಿಕ್ ಇಲ್ಲಿ ಚರ್ಚ್ ಒಳಗಡೆ ಸೆಂಟ್ ಒಳಗಡೆ ಸುಮಾರು 1000 ಜನ ಇದ್ದಾರೆ. ಅಲ್ಲಿ ಸುಮಾರು ಜನ ನನಗೆ ಪರಿಚಯ ಇದ್ದಾರೆ. ಸೊ ಸುಮಾರು ಜನಕ್ಕೆ ನಾನು ಪರಿಚಯ ಇದ್ದೀನಿ. ಹಾಗಾಗಿ ಎಲ್ಲರಿಗೂ ಕೂಡ ವಿಶ್ವ ಹ್ಯಾಪಿ ಕ್ರಿಸ್ಮಸ್ ಹಬ್ಬದ ವಿಶೇಷ ಹೇಳ್ತಾರೆ. ಎಲ್ಲರೂ ಸಂತೋಷ ಪಡ್ತಿದ್ದಾರೆ. ಹಾಗೆ ಎಲ್ಲ ನಾಡಿನ ಸಮಸ್ತ ಜನತೆಗೆ ಸರ್ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಜೆ ಜೆ ಆನಂದ, ಮೈಸೂರು ಕುರುಗು ಲೋಕಸಭಾ ಕ್ಷೇತ್ರ. ಹಾಗೆಯೇ ನಾನು ಎಲ್ಲ ಧರ್ಮದ ಹಬ್ಬಗಳಿಗೆ ನಮ್ಮ ಹಿಂದೂ ಹಬ್ಬಗಳಿಗೆ ಗಣಪತಿ ದೇವಸ್ಥಾನ ಚಾಮುಂಡಮ್ಮ ಈಗ ಅಲ್ಲೂ ಹೋಗಿ ಎಲ್ಲ ಹಬ್ಬವನ್ನು ತದನಂತರ ಮಾನ್ಯ ಮುಸ್ಲಿಮರುಗಳು ಸುಮಾರು 8 ವಯಸ್ಸಿನಲ್ಲಿ ಕೇಳಿದ್ದೇನೆ, ತುಂಬ ಚೆನ್ನಾಗಿದೆ. ತದನಂತರ ಕ್ರೈಸ್ತ ಬಂಧುಗಳನ್ನು ಕೂಡ ಅರಿಸ್ ಮಾಡ್ತೀನಿ. ಬಟ್ ಟುಡೇ ವಿಶೇಷವಾಗಿ ಕ್ರೈಸ್ತರಿಗೆ ಸೊ ಕ್ರಿಸ್ಮಸ್ ಹಬ್ಬ ಇದೆ. ಹಾಗಾಗಿ ಸೊ ವಿಶ್ವ ಹ್ಯಾಪಿ ಹೋಲ್ ಇವತ್ತು ನಿಮ್ಮ ಎಲ್ಲ ಜನಕ್ಕೂ ಎಲ್ಲ ಸಮಸ್ತ ಜನಕ್ಕೂ ನಾಡಿನ ಜನಕ್ಕೂ ಕ್ರೈಸ್ತ ಹಬ್ಬದ ಶುಭಾಶಯ. ನಾನು ಅವ್ರ ಬಗ್ಗೆ ಮಾತಾಡಲ್ಲ, ಯಾಕೆ ಅಂತ ಅಂದರೆ ಪಬ್ಲಿಕಲ್ಲಿ ಅವ್ರು ಏನಿದೆ ಅಂತ ಅವ್ರ ಬಗ್ಗೆ ಗೊತ್ತಿದೆ. ಸುಮ್ಮನೆ ನಾ ಏನೇನೋ ಬಂಡಾಟ ಮಾತಾಡಿದ್ರು ಅವರು, ಅದು ಹೆಂಗಾಗುತ್ತೆ? ನೀವು ಹಳ್ಳಿಗೆ ಹೋಗಿ ಸುಮ್ಮನೆ ನೀವೇ ಹೋಗಿ ಮೀಡಿಯಾದವರು ಅವ್ರ ಹೆಸರು ಎತ್ತಿ ನೀವು ಜಗಳಕ್ಕೆ ಬಂದ್ಬಿಡ್ತಾರೆ. ನೆನ್ನೆ ಬಿ ಎಮ್ ಸಿ ನಗರಕ್ಕೆ ಹೋಗಿದ್ದೆ. ಸೊ ಬಿ ಎಮ್ ಸಿ ನಗರಕ್ಕೆ ಯಜಮಾನರುಗಳು ಜೊತೆ ಬಪ್ಪ ನಮಸ್ಕಾರ ಅಂತ ನನ್ನ ತಲೆ ಬಂತು. ನೀನು ಟಿಕೆಟ್ ತಗೋಬಪ್ಪ ಗೆಲ್ತೀಯ ಅಂತ, ಏನಣ್ಣ ಹಿಂಗೆ ಹೇಳ್ತೀಯ ಅಂತ, ನೀನು ಬಪ್ಪ ಗೆಲ್ತೀಯ ಅಂತ ಹೇಳೋದು. ಹಾಗಾಗಿ ಅವ್ರನ್ನ ಅವರೇ ಬೆನ್ ತಡ್ಕೋಬೇಕು, ನಾನು ಅವ್ರ ಬಗ್ಗೆ ಮಾತಾಡಲ್ಲ. ಆಮೇಲೆ ನೀವೆಲ್ಲ ಯಾಕೆ ಅವ್ರ ಬಗ್ಗೆ ಇಷ್ಟೊಂದು ಮಾತಾಡ್ತೀರಾ? ನಿಮ್ಮಂಗೆ ಒಬ್ಬರು ಆಣಿನರಿ ಪ್ರೆಸ್ ರಿಪೋರ್ಟರ್ ತಾನೇ ಜನ ದೊಡ್ಡವ್ರು ಮಾಡಿರೋದು, ಅವ್ರು ದೊಡ್ಡವರಾಗಿಲ್ಲ. ಈ ಪಬ್ಲಿಕ್ ಯಾರು ಬೇಕಾದ್ರೂ ದೊಡ್ಡವ್ರು ಮಾಡ್ಬೋದು. ನಾಳೆ ನಿಮ್ಮನ್ನೇ ಸಿದ್ದರಾಮಯ್ಯ ಟಿಕೆಟ್ ಕೊಟ್ಟು ಗೆದ್ದುಬಿಟ್ರೆ ಇನ್ನು ಇಷ್ಟು ಬಿಗ್ ಪರ್ಸನ್ ಆಗೋಗ್ತೀರ. ಸೊ ಹಾಗಾಗಿ ಜನ ಯಾವತ್ತು ಬೇಕಾದ್ರೂ ಪೊಲಿಟಿಕಲಿ ದೊಡ್ಡವ್ರು ಮಾಡ್ಬೋದು, ಯಾವತ್ತು ಬೇಕಾದ್ರೂ ಕೆಳಗಿಳಿಸ್ಬೋದು, ಅದು ಜನದ ಹಕ್ಕು. ಸೊ ಹಾಗಾಗಿ ನಾನು ಅವರು ಇವರು ಅದು ನಾನು ಅವ್ರ ಬಗ್ಗೆ ನಾನು ಅಗೇನ್ ಐ ನಾಟ್ ಸ್ಪೀಕ್ ಬಿಫೋರ್ ಟೀಮ್. ಐ ರೆಸ್ಪೆಕ್ಟ್ ಆಸ್ ಎ ಹ್ಯೂಮನ್ ಬೀ, ಐ ರೆಸ್ಪೆಕ್ಟ್ ಇನ್ ಆಸ್ ಎ ಗುಡ್ ಹ್ಯೂಮನ್ ಬೀ. ಸೊ ಬಟ್ ಎಲ್ಲರನ್ನೂ ಕೂಡ ಪ್ರತಿಯೊಬ್ಬರನ್ನು ಕೂಡ ನಾಡಿನ ಜನತೆಗಳೇ ವೋಟರ್ಸೇ ದೇವರು, ನಾಡಿನ ಸಮಸ್ತ ಜನತೆ ವೋಟರ್ಸೇ ದೇವರು. ಒಂದು ಸರಿ ಎರಡು ಸರಿ ಗೆದ್ದವ್ರು ಯಾರನ್ನೂ ನಾನೇ ದೊಡ್ಡವನು ನಾನೇ ಇದು ಅದು ಹೇಳೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಚಾಮುಂಡಮ್ಮ ಇದ್ದಾರೆ, ಪ್ರತಿಯೊಬ್ಬರಿಗೂ ಎಂಥದ್ದು ಮಲೆಯ ಮಹದೇಶ್ವರ ಸ್ವಾಮಿ ಇದ್ದಾರೆ, ಗಣಪತಿ ಇದ್ದಾರೆ, ಪ್ರತಿಯೊಬ್ಬರಿಗೂ ದೇವರಿದೆ. ಎಲ್ಲ ಧರ್ಮದವ್ರಿಗೂ ಅವ್ರವ್ರ ದೇವರು ಎಲ್ರಿಗೂ ಇದ್ದಾರೆ. ಸೊ ಹಂಗೆ ಅವ್ರಿಗೂ ಇದ್ದಾರೆ ಅಷ್ಟೇ. ಸೊ ಹಾಗಾಗಿ ನೀವು ಏನು ಅಷ್ಟೊಂದು ವೈಭವೀಕರಿಸುವಂಥ ಅವಶ್ಯಕತೆ ಏನಿಲ್ಲ. ಎಷ್ಟೋ ಜನ ಎಂ ಪಿ ಆಗಿದ್ದಾರೆ, ಎಷ್ಟೋ ಜನ ಎಮ್ ಎಲ್ ಎಗಳಾಗಿದ್ದಾರೆ, ಎಷ್ಟೋ ಜನ ಎಮ್ ಎಲ್ ಸಿಗಳಾಗಿದ್ದಾರೆ, ಎಷ್ಟೋ ಜನ ಇದಾಗಿದ್ದಾರೆ. ಹಾಗಾಗಿ ಅಂಥ ವೈಭವೀಕರಿಸುವಂಗೇನಿಲ್ಲ. ಪಬ್ಲಿಕ್ಕು ಯಾರು ಬೇಕಾದ್ರೂ ಇಲೆಕ್ಷನ್ ಟೈಮಲ್ಲಿ ಜೀರೋನ ಹೀರೋ ಮಾಡ್ಬೋದು, ಹೀರೋನ ಜೀರೋ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.